ಕಾರವಾರದ ಮುದುಗ ಕಡಲ ತೀರದಲ್ಲಿ ಹಗಲಿನಲ್ಲೇ ಆಲಿವ್ ರಿಡ್ಲಿ ಪ್ರಭೇದದ ಕಡಲಾಮೆಯೊಂದು 100ಕ್ಕೂ ಹೆಚ್ಚು ಮೊಟ್ಟೆ ಇಟ್ಟ ಘಟನೆ ನಡೆದಿದ್ದು, ಅರಣ್ಯ ಇಲಾಖೆ ವಿಭಾಗದ ಕೋಸ್ಟಲ್ ಮರಿನ್ ಸೆಲ್ನ ಆರ್ಎಫ್ಒ ಪ್ರಮೋದ್ ನಾಯಕ್ ಹಾಗೂ ಸಿಬ್ಬಂದಿ ಆಮೆಯ ಮೊಟ್ಟೆಯನ್ನ ರಕ್ಷಣೆ ಮಾಡಿದ್ದಾರೆ. ಆಲಿವ್ ರಿಡ್ಲಿ ಪ್ರಭೇದದ ಆಮೆಗಳು ನವೆಂಬರ್ನಿಂದ ಮಾರ್ಚ್ ವರೆಗೆ ಮೊಟ್ಟೆ ಇಡುತ್ತವೆ. ಮೊಟ್ಟೆ ಇಡಲು ರಾತ್ರಿ ಹೊತ್ತನ್ನೇ ಆಯ್ಕೆ ಮಾಡಿಕೊಳ್ಳುತ್ತವೆ. ಆದರೆ ಈ ಆಮೆ ಹಗಲಿನಲ್ಲೇ ಮೊಟ್ಟೆ ಇಟ್ಟಿದ್ದು ಜನರ ಕುತೂಹಲಕ್ಕೆ ಕಾರಣವಾಗಿದೆ.